ಇಡೀ ದೇಶದಾದ್ಯಂತ ಕುತೂಹಲ ಮನೆ ಮಾಡಿದೆ ಹಿಜಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತೀರ್ಪು ಬರುತ್ತೆ ಸಮವಸ್ತ್ರ ಕಡ್ಡಾಯನ ಅಥವಾ ಹಿಜಬ್ ಗೆ ಮನ್ನಣೆಯನ್ನ ನೀಡಲಾಗುತ್ತಾ ಅಥವಾ ಮಹತ್ವದ ಒಂದು ತೀರ್ಪು ಹೊರಬೀಳುತ್ತಾ ಏನು ಆಗುತ್ತೆ ಅನ್ನುವಂತಹ ಒಂದು ತೀರ್ಪಿಗಾಗಿ ಇಡೀ ದೇಶದಾದ್ಯಂತ ಇವತ್ತು ಜನ ಕಾಯ್ತಾ ಇದ್ದಾರೆ ಹಿಜಬ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಗೆಲುವು ಇದು ಯಾಕಂದ್ರೆ ಈಗಾಗಲೇ ಅನೇಕರು ಹೇಳಿದಾಗೆ ಏನೇ ತೀರ್ಪು ಬಂದ್ರೂ ಅದನ್ನ ಸ್ವಾಗತ ಮಾಡಲೇಬೇಕು ಕೋರ್ಟ್ನ ತೀರ್ಪು ಅದು ಆದ್ರೆ ಆ ನಂತರದ ಪ್ರಕ್ರಿಯೆಗಳು ಬೇರೆ ಇರುತ್ತೆ ಆದ್ರೆ ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗಮನ ಸೆಳೆದಂತ ಪ್ರಕರಣ ಉಡುಪಿಯ ಸರ್ಕಾರಿ ಕಾಲೇಜಿನಿಂದ ಆರಂಭವಾದಂತ ಪ್ರಕರಣ ದೇಶದಾದ್ಯಂತ ಅನೇಕ ಚುನಾವಣೆಗಳಲ್ಲೂ ಕೂಡ ಒಂದು ಅಜೆಂಡಾ ಆಗಿತ್ತು ಅಥವಾ ಒಂದು ಚುನಾವಣೆಗಳಲ್ಲೂ ಕೂಡ ಒಂದು ವಿಷಯವ ಪ್ರಸ್ತಾಪ ಕೂಡ ಆಗ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಹಾಗಾದ್ರೆ ಈ ಒಂದು ತೀರ್ಪಿಗೆ ಯಾವ ರೀತಿಯ ಕ್ಷಣಗಣನೆ ಆರಂಭ ಆಗಿದೆ ಅನ್ನೋದನ್ನ ಇಡೀ ದೇಶದಾದ್ಯಂತ ನಾವು ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಹಿಜಬ್ ಗೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತ ಪೀಠ ವಿಸ್ತೃತವಾಗಿ ವಿಚಾರಣೆಯನ್ನ ಮಾಡಿದೆ ತ್ರಿಸದಸ್ಯ ಪೀಠದಲ್ಲಿ ಈಗಾಗಲೇ ಸಂಪೂರ್ಣವಾದ ವಿಚಾರಣೆ ನಡೆದ ಬಳಿಕ 18 ದಿನಗಳ ಬಳಿಕ ಈ ತೀರ್ಪು ಹೊರಬೀಳ್ತಾ ಇದೆ ತೀರ್ಪಿನ ಪ್ರತಿಗೆ ಸಹಿಯನ್ನ ಹಾಕ್ತಾ ಇದ್ದಾರೆ ಸಿಜೆ ಆ ಒಂದು ತೀರ್ಪು ಏನಾಗುತ್ತೆ ಅನ್ನುವಂತ ಕುತೂಹಲ ಎಲ್ಲರಿಗೂ ಇದೆ ಆ ಒಂದು ತೀರ್ಪಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅತ್ಯಂತ ವಿವಾದಾತ್ಮಕವಾದಂತ ಒಂದು ವಿಚಾರ ಇಡೀ ಒಂದು ದೇಶದಾದ್ಯಂತ ಸುದ್ದಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ನಲ್ಲಿ ಇವತ್ತು ಈ ಒಂದು ತೀರ್ಪು ಬರುತ್ತೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೈಕೋರ್ಟ್ ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಆ ನಂತರ ನಾವು ಅರ್ಜಿಗಳನ್ನ ನೋಡ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು ಹಾಗಾಗಿ ಇವತ್ತು ಕರ್ನಾಟಕದ ಹೈಕೋರ್ಟ್ ಪೀಠ ತ್ರಿಸದಸ್ಯ ಪೀಠ ಯಾವ ರೀತಿಯಾದಂತ ತೀರ್ಪನ್ನ ಕೊಡುತ್ತೆ ಏನಾಗುತ್ತೆ ಆರು ವಿದ್ಯಾರ್ಥಿಗಳಿಂದ ಆರಂಭವಾದಂತ ಈ ಒಂದು ಹಿಜಬ್ ಗೆ ವಿಚಾರದ ವಿವಾದ ಇದೆಯಲ್ಲ ಇಡೀ ದೇಶದಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲೇ ಆಗಿರಬಹುದು ಜಿಲ್ಲೆಯಾದ್ಯಂತ ಆಗಿರಬಹುದು ಸಾಕಷ್ಟು ವಿವಾದಗಳಾಯಿತು ಸಾಕಷ್ಟು ಗದ್ದಲಗಳಾಯಿತು ಸಾಕಷ್ಟು ರೀತಿಯಾದಂತ ಒಂದು ಮಕ್ಕಳಿಗೆ ಎಜುಕೇಶನ್ ಇಲ್ಲ ಅನ್ನುವಂತ ರೀತಿಯಾದಂತಹ ಬೆಳವಣಿಗೆಗಳು ನಡೆದು ಹೋಯಿತು ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ತೀರ್ಪು ಏನಾಗುತ್ತೆ ಬಹಳ ಐತಿಹಾಸಿಕವಾದ ದಿನ ಇವತ್ತು ಕರ್ನಾಟಕದ ಹೈಕೋರ್ಟ್ ನಲ್ಲಿ ಇವತ್ತು ಯಾವುದೇ ತೀರ್ಪು ಬಂದರೂ ಕೂಡ ಒಂದು ಐತಿಹಾಸಿಕ ತೀರ್ಪು ಆಗಲಿದೆ ಇದು ತೀರ್ಪಿನ ಪ್ರತಿಗೆ ಸಹಿಯನ್ನ ಹಾಕಿದ್ದಾರೆ ಸಿಜಿ ಅವಸ್ಥಿ ಕೆಲವೇ ಹೊತ್ತಲ್ಲಿ ತೀರ್ಪನ್ನ ಓದಲಿದ್ದಾರೆ ಎಲ್ಲಾ ಕಡೆ ಹೈ ಅಲರ್ಟ್ ಅನ್ನ ಈಗಾಗಲೇ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಹಿಜಬ್ನ ಭವಿಷ್ಯ ನಿರ್ಧಾರ ಆಗುತ್ತೆ ಹಿಜಬ್ ಮೂಲಭೂತ ಧಾರ್ಮಿಕ ಸ್ವಾತಂತ್ರ್ಯನ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಗಿತ್ತು ಹಿಜಬ್ ಬಗ್ಗೆ ಇನ್ನು ಕೆಲವೇ ಸೆಕೆಂಡ್ ನಲ್ಲಿ ಮಹತ್ವದ ತೀರ್ಪನ್ನ ಹೈಕೋರ್ಟ್ ನೀಡುತ್ತೆ ಹಿಜಬ್ ತೀರ್ಪಿನ ಪ್ರತಿಗೆ ಸಹಿ ಹಾಕಿದ್ದಾರೆ ಸಿಜೆ ಕೇಸ್ನ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಅಂತ ಸಿಜೆ ಅವಸ್ಥೆ ಹೇಳಿದ್ದಾರೆ ಮೂರು ಪ್ರಶ್ನೆಗಳನ್ನ ರೂಪಿಸಿದೆ ಹೈಕೋರ್ಟ್ನ ಪೀಠ ಹಿಜಾಬ್ ಧಾರಣೆ ಇಸ್ಲಾಂನಲ್ಲಿ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಮೂರು ಪ್ರಶ್ನೆಗಳನ್ನ ರೂಪಿಸಿದೆ ಹೈಕೋರ್ಟ್ ಪೀಠ ಸೊ ಈ ಎಲ್ಲದಕ್ಕೂ ಕೂಡ ನಾವು ಉತ್ತರವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಸಿಜೆ ರಿತುರಾಜು ಅವಸ್ಥಿ ಅವರು ಮೂರು ಪ್ರಶ್ನೆಗಳನ್ನ ರೂಪಿಸಿದೆ ಹಿಜಬ್ ಮೂಲಭೂತ ಧಾರ್ಮಿಕ ಸ್ವಾತಂತ್ರ್ಯನ ಅನ್ನುವಂತಹ ಒಂದು ಪ್ರಶ್ನೆಯಾದ್ರೆ ಹಿಜಾಬ್ ಧಾರಣೆ ಇಸ್ಲಾಂನಲ್ಲಿ ಇದೆಯಾ ಅನ್ನುವಂತಹ ಮತ್ತೊಂದು ಪ್ರಶ್ನೆ ಕೂಡ ಇದೆ ಸೊ ಎಲ್ಲದಕ್ಕೂ ಕೂಡ ಉತ್ತರವನ್ನ ನೀಡುವಂತಹ ಪ್ರಯತ್ನ ಆಗಿದೆ ಅನ್ನೋದನ್ನ ಈಗಾಗಲೇ ಸಿಜೆ ಅವರು ಹೇಳಿದ್ದಾರೆ ಇವತ್ತಿನ ಈ ಒಂದು ತೀರ್ಪು ಇದೆಯಲ್ಲ ದೇಶದಾದ್ಯಂತ ಒಂದು ಇತಿಹಾಸದ ಪುಟಗಳಲ್ಲಿ ಸೇರಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದಂತಹ ತೀರ್ಪುಗಳ ಉಲ್ಲೇಖವನ್ನ ನಾವು ಗಮನಿಸಿದ್ವಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಹಾಗಾದ್ರೆ ಯಾವ ರೀತಿಯ ತೀರ್ಪು ಬರುತ್ತೆ ಅನ್ನೋದು ಕೂಡ ಈಗ ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ ಇಡೀ ದೇಶದಾದ್ಯಂತ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುತೂಹಲ ಇದೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ಗೆ ಕೂಡ ಅರ್ಜಿಯನ್ನ ಹಾಕಲಾಗಿತ್ತು ಆ ಒಂದು ಅರ್ಜಿಯ ವಿಚಾರಣೆಯನ್ನ ತ್ವರಿತಗತಿಯಲ್ಲಿ ನಾವು ಮಾಡೋದಿಲ್ಲ ಕರ್ನಾಟಕ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅದರ ಮೇಲೆ ನಂತರ ವಿಚಾರಣೆಯನ್ನ ಕೈಗೆತ್ತಿಕೊಳ್ತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿತ್ತು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಒಂದು ತೀರ್ಪು ಇತಿಹಾಸದ ಪುಟಗಳಲ್ಲಿ ಒಂದು ಅಧ್ಯಾಯ ಆಗಲಿದೆ ಒಂದು ಇತಿಹಾಸ ಆಗಲಿದೆ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡಲಿದೆ ಈಗಾಗಲೇ ಕೆಲವು ಪ್ರಶ್ನೆಗಳನ್ನ ನಾವು ರಚಿಸಿದ್ದೇವೆ ಸಮವಸ್ತ್ರ ನಿಗದಿಪಡಿಸೋದ್ರಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಾಸಗಿತನಕ್ಕೆ ಧಕ್ಕೆಯಾಗಲಿದೆಯಾ ರಾಜ್ಯ ಸರ್ಕಾರದ ಆದೇಶ ಕಾನೂನು ಬಾಹಿರವಾಗಿದೆಯಾ ಅವುಗಳಿಗೆ ನಾವು ಉತ್ತರವನ್ನ ಪಡೆದುಕೊಂಡಿದ್ದೇವೆ
ಐದು ಪ್ರಶ್ನೆಗಳನ್ನು ಓದ್ತಾ ಇದ್ದಾರೆ ಸಿಜೆ ದಿದ್ರಾಜ್ ಅವಸ್ಥೆ ಎಸ್ ಈಗಾಗಲೇ ಮಹತ್ವದ ತೀರ್ಪು ಹೊರಬಿದ್ದಿದೆ ಕರ್ನಾಟಕ ಹೈಕೋರ್ಟ್ ನಿಂದ ಹಿಜಾಬ್ ಗೆ ಬ್ರೇಕ್ ಹಾಕಿದೆ ಹೈಕೋರ್ಟ್ ನ ಪೂರ್ಣ ಪೀಠ ಶಾಲೆಯಲ್ಲಿ ಸಮವಸ್ತ್ರಕ್ಕೆ ಮನ್ನಣೆಯನ್ನ ನೀಡಿದೆ ಹೈಕೋರ್ಟ್ ಹೈಕೋರ್ಟ್ ನ ತ್ರಿಸದಸ್ಯ ಪೀಠ ಹಿಜಾಬ್ ಗೆ ಬ್ರೇಕ್ ಅನ್ನು ಹಾಕಲಾಗಿದೆ ಯಾವುದೇ ಕಾರಣಕ್ಕೂ ಹಿಜಾಬ್ ಅನ್ನು ಧರಿಸುವಂತಿಲ್ಲ ಯಾವ ಯಾವ ಶಾಲೆಗಳಲ್ಲಿ ಸಮವಸ್ತ್ರವನ್ನ ನಾವು ಧರಿಸ್ತೀವಿ ಸಮವಸ್ತ್ರದ ಒಂದು ಅವಶ್ಯಕತೆ ಇದೆ ಆ ಒಂದು ಶಾಲೆಗಳಲ್ಲೂ ಕೂಡ ಹಿಜಾಬ್ ಅನ್ನು ಧರಿಸಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಕೋರ್ಟ್ ನ ಮೊರೆ ಹೋಗಿದ್ರು ಅದಕ್ಕೆ ಬ್ರೇಕ್ ಹಾಕಿದೆ ಹಿಜಾಬ್ ಗೆ ಬ್ರೇಕ್ ಹಾಕಿದೆ ಈಗ ಹೈಕೋರ್ಟ್ ನ ಪೂರ್ಣ ಸದಸ್ಯ ಪೀಠ ಸಮವಸ್ತ್ರವನ್ನೇ ಕಡ್ಡಾಯಗೊಳಿಸಿದೆ ಐತಿಹಾಸಿಕ